ನಾನು ಅಡ್ವೊಕೇಟ್ ಮಹದೇವ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಬಂದು ಮಾನನಷ್ಟ ಮೊಕದ್ದಮೆನದಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಕ್ಕಂಥ ವೀಕ್ಷಕರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಷಯವನ್ನು ಮುಂದುವರಿಸ್ತಾ ಇದ್ದೀನಿ. ಇವತ್ತಿನ ವಿಷಯ ಬಂದು ಮಾನನಷ್ಟ ಮೊಕದ್ದಮೆ. ಮಾನನಷ್ಟ ಮೊಕದ್ದಮೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯನ್ನು ಅಪಮಾನಗೊಳಿಸುವುದು, ಸಾರ್ವಜನಿಕವಾಗಿ ಒಬ್ಬ ವ್ಯಕ್ತಿಯನ್ನ ಮಾನವನ ರಾಜು ಮಾಡ್ತಕ್ಕಂಥದ್ದಾಗಿರ್ತದೆ. ಸಾಮಾನ್ಯವಾಗಿ ಕಾನೂನು ಒಬ್ಬ ವ್ಯಕ್ತಿಯ ಆಸ್ತಿ ಪಾಸ್ತಿ ಇರ್ಬೋದು, ಸ್ವತ್ತುಗಳಿಗೆ ಮತ್ತು ಪ್ರಾಣಕ್ಕೆ ಒಂದು ಯಾವ ರೀತಿ ಒಂದು ಗೌರವ ನೀಡಬೇಕು ಅಂತ ಹೇಳ್ತಾ ಇದೆ. ಹಾಗೆ ಆತನ ವ್ಯಕ್ತಿತ್ವಕ್ಕೂ ಮಾನಕ್ಕಂತಹ ರಕ್ಷಣೆಯನ್ನು ಕೊಡಬೇಕು ಅಂತ ಕಾನೂನು ಹೇಳ್ತಾ ಇದೆ. ಅಂದಹಾಗೆ ಭಾರತದ ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದಂತಹ ಒಂದು ಹಕ್ಕುಗಳನ್ನು ಹೊಂದಿರ್ತಾನೆ. ಏನಂತ ಹೇಳಿದ್ರೆ ಸಂವಿಧಾನದ 18ನೇ ವಿಧಿ, 19ನೇ ವಿಧಿ ಅದು ಮತ್ತು ಅದರಲ್ಲಿರತಕ್ಕಂಥ ಅನುಚ್ಛೇದ 1 ಹಾಗೂ 21ನೇ ವಿಧಿಯ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯು ವಾಕ್ ಸ್ವಾತಂತ್ರ್ಯ ಹಾಗೂ ಅಭಿವ್ಯಕ್ತಿಯ ಸ್ವಾತಂತ್ರ್ಯವನ್ನು ಹೊಂದಿರ್ತಾನೆ. ಈ ಅಭಿವ್ಯಕ್ತಿಯಂತಹ ಸ್ವಾತಂತ್ರ್ಯವನ್ನು ಯಾವುದೇ ಕಾರಣಕ್ಕೂ ಸ್ವೇಚ್ಛಾಚಾರವಾಗಿ ಎಲ್ಲೂ ಬಳಸುವಂತಿಲ್ಲ. ಇದು ಒಂದು ವೇಳೆ ಈ ಥರ ಬಳಸ್ತಾ ಸ್ವೇಚ್ಛಾಚಾರವಾಗಿ ಬಳಸಿದಾಗ ಬೇರೆಯವರ ಒಂದು ಮಾನವನ್ನು ಹರಣ ಮಾಡಿದಾಗ ಅದು ಅಪರಾಧ ಅನ್ನುವಂತ ಅಪರಾಧ ಆಗಿರುತ್ತದೆ. ನಮ್ಮ ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬ ನಾಗರಿಕನು ಸರಿಸಮಾನವಾದ ಒಂದು ಹಕ್ಕನ್ನು ಹೊಂದಿರ್ತಾನೆ. ಅದರ ಪ್ರಕಾರ ಜಾತಿ ಆಗಲಿ, ಮತ ಆಗಲಿ, ಧರ್ಮಗಳಾಗಲಿ, ಯಾವುದೇ ಬಣ್ಣ ಮತ್ತು ಶ್ರೀಮಂತ ಮತ್ತು ಬಡವ ಅಂತ ಯಾವುದೇ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರೂ ಕಾನೂನು ಮುಂದೆ ಸಮಾನವಾಗಿರ್ತಾರೆ. ಆದ್ದರಿಂದ ಯಾವುದೇ ಒಬ್ಬ ವ್ಯಕ್ತಿಯ ಮಾನಹರಣವನ್ನು ಇನ್ನೊಬ್ಬ ವ್ಯಕ್ತಿ ಮಾಡಬಾರ್ದು, ಅವನ ಗೌರವಕ್ಕೆ ಧಕ್ಕೆ ತರ್ತಂಥ ಯಾವುದೇ ಕೆಲಸನ ಮಾಡಬಾರ್ದು ಅನ್ನೋದು ಕಾನೂನು ವಿವರವಾಗಿ ಹೇಳುತ್ತದೆ. ಕೆಲವೊಂದು ಸಂದರ್ಭಗಳಲ್ಲಿ ಮಾನಹರಣಕ್ಕೆ ಒಳಪಟ್ಟಂಥ ವ್ಯಕ್ತಿಯು ಸೂಕ್ಷ್ಮ ಮನಸ್ಸಿನ ವ್ಯಕ್ತಿಯಾಗಿದ್ದಾಗ ಆತನ ಒಂದು ಮನಸ್ಸು ವಿಚಲಿತವಾಗಿ ಯಾವುದೇ ಅಂತಹ ದೃಢ ನಿರ್ಧಾರವನ್ನು ತಗೊಳ್ಳಕ್ಕಂತಹ ಸಂದರ್ಭ ಬಂದು ಹೋಗುತ್ತೆ. ಅಂಥದ್ದೇನಂತ ಹೇಳಿದ್ರೆ ಈಗ ಆತ್ಮಹತ್ಯೆ ಮಾಡ್ಕೋಬಹುದು, ಇಲ್ಲ ಬೇರೆ ತರಹಂತ ಅವನೊಂದು ಇದ್ರ ಮೇಲೆ ಬೇರೆ ಯಾವ್ದಾದ್ರು ಒಂದು ಕೆಲಸ ಕೃತ್ಯವನ್ನು ಮಾಡ್ಬೋದು. ಅದರಿಂದ ಸಮಾಜಕ್ಕೆ ಅದರಿಂದ ಕೆಟ್ಟದಾಗಿದೆ ವಿನಃ ಯಾವುದೇ ಕಾರಣಕ್ಕೂ ಒಳ್ಳೇದಾಗೋದಿಲ್ಲ. ಅಂದಹಾಗೆ ಮಾನಹರಣಕ್ಕೆ ಒಳಗಾದ ವ್ಯಕ್ತಿ ತನ್ನ ಒಂದು ಮಾನದ ರಕ್ಷಣೆಗಾಗಿ ಇಪಿಸಿ ಸೆಕ್ಷನ್ನು 499 ಪ್ರಕಾರ ದೂರನ್ನು ದಾಖಲಿಸಬಹುದಾಗಿದೆ. ಅಂದಹಾಗೆ ಇಂತಹ ದೂರುಗಳು ಒಂದು ವೇಳೆ ಸಾಬೀತುಪಟ್ಟಾದರೆ ಸೆಕ್ಷನ್ 500 ಪ್ರಕಾರ 2 ವರ್ಷ ಶಿಕ್ಷೆ ಮತ್ತು ಜುಲ್ಮಾನೆ ಮತ್ತು ಎರಡನ್ನೂ ಸಹ ವಿಧಿಸಬಹುದಾಗಿದೆ. ಇಲ್ಲಿ ಮಾನಹರಣವಾಗಿದೆ ಅನ್ನೋದಕ್ಕೆ ಕೆಲವೊಂದು ಪ್ರಮುಖ ಅಂಶಗಳನ್ನು ನಾವು ಇಲ್ಲಿ ಗಮನ ಹರಿಸಬೇಕಾಗುತ್ತೆ. ಪ್ರಮುಖವಾಗಿ ಯಾವುದೇ ಇದರಲ್ಲಿ 2 ರೀತಿಯಾದಂತಹ ಒಂದು ಅಂಶಗಳಿರ್ತವೆ. 1 ಲಿಬಲ್ ಮತ್ತು ಸ್ಲ್ಯಾಂಡರ್ ಅಂತ ಕರೀತಾರೆ. ಲಿಬಲ್ ಅಂತ ಹೇಳಿದ್ರೆ ಲೈಕ್ ಒಂದು ಯಾವುದೋ ಲೇಖನದ ಮೂಲಕ ಅಥವಾ ಲಿಖಿತವಾಗಿ ಒಂದು ಅದು ಒಂದು ಚಿತ್ರ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಇವುಗಳ ಮುಖಾಂತರ ತೋರಿಸೋದನ್ನ ನಾವು ಲಿಬಲ್ ಅಂತ ಕರಿತೀವಿ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಸ್ಲ್ಯಾಂಡರ್ ಅಂತ ಕರಿಬೇಕು ಅಂತ ಹೇಳಿದ್ರೆ ಇದು ಮೌಖಿಕವಾಗಿ ಹೇಳುವಂತ ಮಾತಾಗಿರ್ತದೆ. ಯಾವುದಾದ್ರು ಈಗ ಸಾರ್ವಜನಿಕವಾಗಿ ನಡ್ತಕ್ಕಂಥ ಸಭೆಯಲ್ಲಾಗಿರ್ಬೋದು, ಇಲ್ಲ ಜನಗಳ ಮಧ್ಯೆ ಗುಂಪಲ್ಲಿರ್ಬೋದು ಆಗಿರ್ಬೋದು, ಬೇರೆಯವರ ವ್ಯಕ್ತಿಯ ಮಾನ ಹರಣ ಮಾಡುವಂತಹ ಮಾತುಗಳನ್ನ ಆಡಿದಾಗ ಅಂತ ವ್ಯಕ್ತಿಗಳಿಗೆ ಅವರ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ಉಂಟಾಗಂತಹ ಮಾತಾಗಿರ್ತದೆ ಅದು. ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಒಳ್ಳೆಯ ವ್ಯಕ್ತಿಯ ಆದಂಥವನ್ನ ಚರಿತ್ರೆ ವಧೆ ಮಾಡುವಂಥದ್ದು, ಉದಾಹರಣೆಗೆ ಕೆಟ್ಟ ಮನುಷ್ಯ, ಚರಿತ್ರೆಯನ್ನ ಮತ್ತು ಬ್ಲಾಸ್ಟರ್, ಅಪ್ಪ ಅಮ್ಮ ಗೊತ್ತಿಲ್ಲದವನು, ಏನು ಕಳ್ಳ ಸುಳ್ಳ ಅಂತ ಕೆಲವೊಂದು ಅಪರಾಧಗಳನ್ನ ಮಾಡೋದಾಗಿರ್ತದೆ. ಇಂಥ ಸಂದರ್ಭಗಳಲ್ಲಿ ಕೆಲವು ಅಂಶಗಳನ್ನ ಗಮನಿಸ್ಬೇಕು ಅಂತ ಹೇಳಿದ್ರೆ, ಉದಾಹರಣೆಗೆ ಚುನಾವಣೆಯ ಪ್ರಚಾರದಲ್ಲಿ ರಾಹುಲ್ ಗಾಂಧಿ ಅವರು ಆಡಿದಂತಹ ಭಾಷಣ ಆಗಿರ್ಬೋದು, ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಏನ್ ಹೇಳಿದ್ರು ಆ ಭಾಷಣದಲ್ಲಿ ಅಂತ ಹೇಳಿದ್ರೆ, ಹೌ ಕಮ್ ಆಲ್ ಥೀವ್ಸ್ ಹ್ಯಾವ್ ದ ಕಾಮನ್ ಸರ್ ನೇಮ್ ಮೋದಿ ಅಂತ ಅವರು ಒಂದು ವಿಷಯನ ಹೇಳ್ತಾರೆ. ಅದರ ಪ್ರಕಾರ ಇಲ್ಲಿ ಪ್ರಮುಖ ಅಂಶ ಏನಂತ ಹೇಳಿದ್ರೆ ಈ ವ್ಯಕ್ತಿಯು ಅಂತ ಹೇಳಿದ್ರೆ ಸಾರ್ವಜನಿಕವಾಗಿ ಬಹಿರಂಗವಾಗಿ ಒಬ್ಬ ಮೋದಿ ಅನ್ನೋ ಹೆಸರಿನ ವ್ಯಕ್ತಿಯನ್ನ ಅಪಮಾನಗೊಳಿಸಿದಂತ ಆಗ್ತದೆ. ಅದಕ್ಕೋಸ್ಕರ ಇದು IPC ಸೆಕ್ಷನ್ 499 ಪ್ರಕಾರ ಇದು ಅಪರಾಧ ಅಂತ ಇದಾಗ್ತದೆ. ಇದರ ಪ್ರಕಾರ ಯಾವುದೇ ರೀತಿಯಾಗಿ ಇದನ್ನ ಇಂಥ ಸಾರ್ವಜನಿಕ ಸಭೆಗಳಲ್ಲಾದಂತಹ ಅಪಮಾನವನ್ನ ಯಾವುದೇ ರೀತಿಯಾದಂತಾಗಿ ಅದನ್ನ ಸಾಬೀತುಪಡಿಸುವಂತ ಅವಶ್ಯಕತೆ ಇರಲ್ಲ. ಅದಕ್ಕೆ ಪ್ರತ್ಯಕ್ಷವಾಗಿ ಒಂದು ಮೀಡಿಯಾ ಇರ್ಬೋದು, ನ್ಯೂಸ್ ಪೇಪರ್ ಇರ್ಬೋದು, ಸಾರ್ವಜನಿಕಗಳಲ್ಲ. ಆದ್ರಿಂದ ಇದರ ಪರವಾಗಿ ನಮ್ಮ ಗುಜರಾತಿನ ಮುಖ್ಯ ಒಬ್ಬ ಮಿನಿಸ್ಟರ್ ಆದಂತಹ ಪುನರೇಶ್ ಮೋದಿ ಅವರು ಕೇಸನ್ನ ದಾಖಲುಪಡಿಸಿರ್ತಾರೆ. ಇನ್ನೂ ಕೆಲವು ಅಂಶಗಳು ಯಾವ ರೀತಿ ಮಾನಹರಣ ಆಗಿದೆ ಅನ್ನೋದು ಸ್ಪಷ್ಟಪಡಿಸಬೇಕು ಅಂತ ಹೇಳಿದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಮಾಡಿದ ಆರೋಪಗಳು ಸುಳ್ಳಾಗಿರ್ಬಾರ್ದು. ಉದಾಹರಣೆಗೆ
ಒಬ್ಬ ವ್ಯಕ್ತಿಯೇ ಒಬ್ಬ ಇನ್ನೊಬ್ಬ ವ್ಯಕ್ತಿಯನ್ನ ಮಾನ ಹರಣ ಮಾಡಿದಾಗ ಅದು ನಿಜವಾಗಿರ್ಬೇಕು. ಎಕ್ಸಾಂಪಲ್, ಒಬ್ಬ ಕಳ್ಳ ಇರ್ತಾನೆ, ಅವನಿಗೆ ಕಳ್ಳ ಅಂತ ಎಲ್ಲಿ ನಿಂದನೆ ಮಾಡಿದ್ರು ಸಹ ಅದು ಒಂದು ಅಪಮಾನ ಅನ್ಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವನು ಅವನ ವೃತ್ತಿಯಲ್ಲಿ ಕಳ್ಳನಾಗಿರ್ತಾನೆ, ಅದು ಯಾವುದೇ ಕಾರಣಕ್ಕೂ ಮಾನ ಅಪಮಾನ ಅನ್ನೋದ್ರಲ್ಲಿ ಬರೋದಿಲ್ಲ. ಹಾಗೆ ಮಾನಹರಣ ಮಾಡುವಾಗ, ಮಾನಹರಣ ಒಬ್ಬ ಮಾನಹರಣ ಆಗ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಆ ಒಂದು ವಾಕ್ಯಗಳು ಸ್ಪಷ್ಟವಾಗಿರ್ಬೇಕು ಅಂತ ಹೇಳಿದ್ರೆ, ಇವನು ಕ್ಲಿಯರ್ ಆಗಿ ಅವನು ಏನು ಹೇಳ್ತಾ ಇದ್ದಾನೆ ಅಂತ ಅಂತದ್ದು ಬೇರೆಯವರಿಗೆ ಗೊತ್ತಾಗಿರ್ಬೇಕು, ಸಾಕ್ಷಿಗಳಿಗೆ ಅದು ಗೊತ್ತಾಗಿರ್ಬೇಕು, ಅವಾಗ ಅದನ್ನ ಮಾನಹರಣ ಅಂತ ಕರೆಯಲಾಗುತ್ತೆ. ಹಾಗೆ ಇನ್ನೊಂದು ಅಂಶ ಏನಂತ ಹೇಳಿದ್ರೆ, ಉದ್ದೇಶ ಅಂದ್ರೆ ಮಾನಹರಣ ಮಾಡುವವನ ಉದ್ದೇಶ, ಇನ್ನೊಬ್ಬ ವ್ಯಕ್ತಿಯ ಮಾನಹರಣ ಮಾಡ್ತಾ ಇದ್ದೀನಿ ಅಂತ ಕಳೆದ್ರೆ ಅವನಿಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಈಗ ಕೆಟ್ಟವನನ್ನಾಗಿ ಬಿಂಬಿಸುವ ಪ್ರಯತ್ನ ಅವನದಾಗಿರ್ತದೆ. ಅದರ ಪ್ರಕಾರ ಹೀಗೆ ಅವನ ಅಪರಾಧಗಳು ಸಾಬೀತುಪಟ್ಟಲ್ಲಿ ಐಪಿಸಿ ಸೆಕ್ಷನ್ 499 ಪ್ರಕಾರ ಇದು ಅಪರಾಧ ಅಂತ ಪ್ರೂವ್ ಆಗುತ್ತೆ. ಇನ್ ಕೇಸ್ ಏನಾದ್ರು ಅಪರಾಧ ಅಂತ ಪ್ರೂವ್ ಆದಾಗ ಆ ವ್ಯಕ್ತಿಯು ಅಂದ್ರೆ ಅಪಹರಣ ಮಾಡಿಸ್ಕೊಂಡಂತ ವ್ಯಕ್ತಿಯು ಅಪರಾಧ ಮಾಡಿದಂತ ವ್ಯಕ್ತಿಯ ಮೇಲೆ ಐಪಿಸಿ ಸೆಕ್ಷನ್ 499 ಪ್ರಕಾರ ಅಪರಾಧ ದೂರನ್ನು ದಾಖಲೆ ಮಾಡಿ ಅದ ಪರಿಹಾರನ ಕಂಡುಕೊಳ್ಳಬಹುದು ಅಂತ ಹೇಳಲಾಗಿದೆ. ಅದು ಕ್ರಿಮಿನಲ್ ಕೇಸ್ನು ಸಹ ದಾಖಲಿಸಬಹುದಾಗಿದೆ ಇದ್ರ ಮೇಲೆ ಅಂತ ಹೇಳಲಾಗಿದೆ. ಒಂದು ವೇಳೆ ಒಬ್ಬ ಕೆಟ್ಟ ಚಾರಿತ್ರ್ಯವುಳ್ಳ ಒಬ್ಬ ವ್ಯಕ್ತಿ ಮೇಲೆ ಇಂತ ಅಪರಾಧ ಮಾಡಿದಾಗ ಅದು ಯಾವುದೇ ಕಾರಣಕ್ಕೂ ಅಪಮಾನ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವನ ಚರಿತ್ರೆನೇ ಆಗಿರ್ತದೆ. ಒಂದು ವೇಳೆ ಅದು ಸಂವಿಧಾನ ಬದ್ಧವಾಗಿರ್ತದೆ, ಯಾಕಂದ್ರೆ ಯಾವುದೇ ರೀತಿಯ ಅವನಿಗೆ ಯಾವುದೇ ರೀತಿಯಾದ ಮಾನಹಾನಿ ಆಗಿರೋದಿಲ್ಲ. ಒಬ್ಬ ಕಳ್ಳನಿಗೆ ಇಲ್ಲ ಭ್ರಷ್ಟಾಚಾರಿಗೆ ಭ್ರಷ್ಟಾಚಾರಿ ಅಂತ ಸಾರ್ವಜನಿಕವಾಗಿ ಹೇಳಿದಾಗ ಅದು ಸತ್ಯವಾಗಿದ್ದಲ್ಲಿ ಅದು ಯಾವುದೇ ಕಾರಣಕ್ಕೂ ಮಾನಹಾನಿ ಅಂತ ಅನಿಸ್ಕೊಳ್ಳೋದು ಬರೋದಿಲ್ಲ. ಅದು ಸಾರ್ವಜನಿಕವಾಗಿ ಮಾಡಿರೋ ಎಚ್ಚರಿಕೆ ಅಂತ ಪ್ರತಿಬಿಂಬಿಸಲಾಗುತ್ತದೆ. ಕೊನೆಯಾಗಿ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿಯು ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಸ್ವಚ್ಛವಾಗಿ ಉಪಯೋಗಿಸ್ತೇನೆ, ಅದನ್ನ ಒಂದು ರೀತಿಯ ಒಳ್ಳೆತನಕ್ಕೆ ಉಪಯೋಗಿಸ್ಕೊಂಡು ಬೇರೆಯವರ ಪ್ರಾಣಕ್ಕಾಗಲಿ ಮಾನಕ್ಕಾಗಲಿ ಹಾನಿ ಆಗಿರೋ ರೀತಿ ಬದುಕಬೇಕು ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡಲಾಗಿದೆ. ಹಾಗೆ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯ ತೇಜೋವಧೆ ಮಾಡುವುದು, ಮಾನಹಾನಿ ಮಾಡುವುದು ಹಾಗೂ ಅವನ ವ್ಯಕ್ತಿತ್ವಕ್ಕೆ ಕುಂದು ತರ್ತಕ್ಕಂಥದ್ದು ಕಾನೂನಿನ ಪ್ರಕಾರ ಅಪರಾಧವಾಗುತ್ತದೆ. ಅಂತ ಒಂದು ಅಪರಾಧಕ್ಕೆ ತಕ್ಕ ಹಾಗೆ 2 ವರ್ಷ ಶಿಕ್ಷೆ, ದುಲ್ಮನೆ ಹಾಗೂ 2 ಸಹ ವಿಧಿಸಬಹುದು, ಕೋರ್ಟು ವಿಧಿಸುವಂತಹ ಅವಕಾಶ ಇರ್ತದೆ. ಈಗ ಇಷ್ಟೊಂದು ಹೇಳ್ತಾ ನನ್ನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನೆಕ್ಸ್ಟು ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ನೆಕ್ಸ್ಟು ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದು ನಿಮಗೆ ನೋಟಿಫಿಕೇಶನ್ ಬರ್ತದೆ. ಮತ್ತು ಹೀಗೆ ಇದೇ ರೀತಿಯಾದಂಥ ಇನ್ನೂ ಉತ್ತಮವಾದಂಥ ಒಂದು ಅಂಶಗಳನ್ನ ಕೊಟ್ಟು ನಾನು ಇದರಲ್ಲಿ ಮುಂದೆ ವಿಡಿಯೋಗಳಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.